ಎಲ್ಲಿಯೋ ಓದಿದ್ದು, ಎಲ್ಲಿಯೋ ಕೇಳಿದ್ದು, ಯಾರೋ ಹೇಳಿದ್ದು, ನನ್ನೊಳಗೆ ಇದ್ದದ್ದು ಎಲ್ಲವನ್ನ ಒಟ್ಟಿಗೆ ಸೇರಿಸಿ ಮನಸ್ಸು ಮನಸ್ಸುಗಳ ಸಾಕ್ಷಾತ್ಕಾರ ಎನ್ನುವ ಶೀರ್ಷಿಕೆಯೊಂದಿಗೆ ಮದುವೆ, ದಾಂಪತ್ಯ, ಪ್ರೀತಿ, ಸ್ನೇಹ, ನಂಬಿಕೆ, ಬದುಕು ಇವೆಲ್ಲದರ ಬಗ್ಗೆ ನನಗೆ ತಿಳಿದಷ್ಟು, ತಲೆಗೆ ಹೊಳೆದಷ್ಟು ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ಳೋಕೆ ಬಂದಿದ್ದೀನಿ. ಕಥೆಗಾರ, ಕಾದಂಬರಿಕಾರ, ಕವಿ, ಸಾಹಿತಿ ಅಂತೆಲ್ಲ ಕರೆಸಿಕೊಳ್ಳೋ ನಿಮ್ಮಂತೆ ನಿಮ್ಮೊಳಗಿರುವ ಅತ್ಯಂತ ಸಾಮಾನ್ಯ ಮನುಷ್ಯ ನಾನು. ಹೆಸರು ಶಿವಲಿಂಗ್ ದಾನಣ್ಣವರ್. ಧ್ವನಿ ಮುದ್ರಣ ಶ್ರೀ ಶಿವಾಜಿ ಪಾಟೀಲ್, ನ್ಯೂ ಸ್ಪರ್ಧಾ ರೆಕಾರ್ಡಿಂಗ್ ಸ್ಟುಡಿಯೋ, ಗೋಕಾಕ್. ಈ ಧ್ವನಿ ಮುದ್ರಿಕೆಯನ್ನ ನಾಡಿನ ಹವ್ಯಾಸಿ ಬರಹಗಾರ, ಛಾಯಾಗ್ರಾಹಕ, ಚಿಕ್ಕೋಡಿಯ ಸಹೋದರ ಮಲ್ಲಿಕಾರ್ಜುನ್ ದಾನಣ್ಣವರವರಿಗೆ ಸಮರ್ಪಿಸಿ ಕೇಳುಗರಾದ ನಿಮಗೆ ಕೇಳಿಸೋಕೆ ಬಂದಿದ್ದೀನಿ. ಮದುವೆ ಅಂದರೆ ಹೆಣ್ಣಿಗೆ ತಾಳಿ ಕಟ್ಕೊಂಡು ಮನೆಗೆ ಕರ್ಕೊಂಡು ಹೋಗೋದಲ್ಲ. 3 ಗಂಟಿನೊಳಗೆ 300 ನಂಟುಗಳಿರುತ್ತವೆ. ಆ ನಂಟಿಗೆ ಅಂಟಿಕೊಂಡು ಒಬ್ಬರನ್ನೊಬ್ಬರು ಹಂಚಿಕೊಂಡು ಬಹುದೂರದ ಪಯಣ ಮುಟ್ಟುವುದೇ ಬಾಳವೆ. ಹಾಗೇನೆ ಅದು 2 ಹೃದಯಗಳ ನಡುವೆ ಬೆಸೆಯುವ ಬಿಡಿಸಲಾಗದ ಬೆಸುಗೆ. ಅವನಿಗೆ ಅವಳು ಇಷ್ಟ ಆಗಬೇಕು, ಅವಳಿಗೆ ಅವನು ಇಷ್ಟ ಆಗಬೇಕು. ಈ 2 ಹೃದಯಗಳ ನಡುವೆ ಭಾವನೆಗಳು ಭಾವ ತುಂಬಿ ಹಾಡಬೇಕು. ಅಂದಾಗಲೇ ಸಂಸಾರ ಗೀತೆ ಚಿರವಾಗಿರುತ್ತೆ. ನಮ್ಮ ಸಂಸಾರ ಆನಂದ ಸಾಗರ, ಪ್ರೀತಿ ಎಂಬ ದೈವವೇ ನಮಗಾಧಾರ, ಆ ದೈವ ತಂದ ವರದಿಂದ ಬಾಳೆ ಬಂಗಾರ. ಅಷ್ಟೇ ಅಲ್ಲ, 2 ಅಪರಿಚಿತ ಕುಟುಂಬಗಳನ್ನ ಪರಿಚಿತರಾಗಿ ಒಂದು ಮಾಡೋ ಗಟ್ಟಿ ಆದ ಸಂಬಂಧ. ನಾವು ಎಂದಿಗೂ ನೋಡದೆ ಇರುವಂತಹ ಬೀಗರು ಅಲ್ಲಿ ನೆಲೆಸಿರುತ್ತಾರೆ. ಆಕಾಶಕ್ಕೆ ಚಪ್ಪರಾಕಿ ಈ ಭೂಮಿಯ ಮಂಟಪ ಮಾಡಿ, ತಾರೆಗಳ ತೋರಣದ ಜೀವಗಳ ಜೋಡಿಸುವ ಕಲ್ಯಾಣ. ಹೊಸ ಮುಖಗಳು ಪರಿಚಯವರಲ್ಲ, ಆದರೂ ಹರಿಸಿ ಹಾರೈಸ್ತಾರೆ. ಇಂಥ ಅದ್ಭುತ ಸಂದರ್ಭ ಬರೋದು ಬದುಕಿನಲ್ಲಿ ಒಂದೇ ಸಾರಿ. ಅದಕ್ಕೆ ಮದುವೆ ಅನ್ನೋದು ಬದುಕಿನಲ್ಲಿ ತುಂಬ ಇಂಪಾರ್ಟೆಂಟ್. ಎಂಥ ಸಂಭ್ರಮ, ಮನೆ ತುಂಬ ಬಂದು ಬಾಂಧವರೆಲ್ಲ ತುಂಬಿಕೊಂಡಾಗ. ಸೋಬಾನ ಪದಗಳು, ವಾಲಗ, ಪರಿಪರಿಯಾದ ಬಟ್ಟೆಗಳ ಮೂಲಕ ನೆರೆದಿರುವ ಜನಸಮೂಹ, ಬದುಕಿಗೆ ಏನೋ ಒಂದು ಹೊಸ ಚೈತನ್ಯ. ಈಗೆಲ್ಲ ಈಗೆಲ್ಲ ಅನ್ನುವುದಕ್ಕಿಂತ ಕೆಲವೊಂದಿಷ್ಟು ಕಡೆ ತನಗೆ ಬೇಕಾದ ಹುಡುಗನ್ನ ಅವನಿಗೆ ಬೇಕಾದ ಹುಡುಗಿನ ತಾವೇ ಹುಡುಕೊಂಡು ಮದುವೆ ಆಗಿ ಬಿಡ್ತಾರೆ. ಬಟ್ ಹಳ್ಳಿಗಳಲ್ಲಿ ಮಾತ್ರ ಹಾಗಲ್ಲ. ತಂದೆ ತಾಯಿ ತೋರಿಸಿದ ಹುಡುಗನ್ನ ಮದುವೆ ಆಗ್ತಾರೆ. ಯಾರು ಅಂತ ಗೊತ್ತಿರೋದಿಲ್ಲ, ಅವನು ಎಂಥವನು ಅಂತ ತಿಳ್ಕೊಂಡಿರಲ್ಲ, ಅವರ ಸಂಬಂಧ ಹೇಗಿರುತ್ತದೆ ಎಂಬುದು ಗೊತ್ತಿರೋದಿಲ್ಲ. ಅವನ ಮುಖನ ಆಗೊಮ್ಮೆ ಈಗೊಮ್ಮೆ ಅಬ್ಬಬ್ಬ ಅಂದರೆ 2-3 ಸರ್ತಿ ನೋಡಿರ್ತಾಳೆ ಅಷ್ಟೇ. ಅಂಥವರ ಕೈಯಿಂದ ತಾಳಿ ಕಟ್ಕೊಂಡು ಜೀವನ ಪೂರ್ತಿ ಅವನ ಮಕ್ಕಳಿಗೆ ತಾಯಿಯಾಗಿ, ಅವನಿಗೆ ಹೆಂಡತಿಯಾಗಿ, ಅವನ ಮನೆಗೆ ಸೊಸೆಯಾಗಿ ಉಸಿರು ನಿಲ್ಲುವವರೆಗೂ ಜೀವನ ಮಾಡ್ತಾನೆ ಇರಬೇಕು ಅಲ್ವಾ? ಸಂಬಂಧಗಳೇ ಹಾಗೆ, ಒಬ್ಬರನ್ನ ಬಿಟ್ಟು ಒಬ್ಬರಿಗೆ ಇರೋಕ್ಕಾಗಲ್ಲ. ನನಗೆ ನೀನು, ನಿನಗೆ ನಾನು, ಒಲವೇ ನಮ್ಮ ಬದುಕು. ಗಂಡ, ಹೆಂಡತಿ, ಮಕ್ಕಳು, ಪುಟ್ಟದಾದ ಮನೆ, ಉಣ್ಣೋಕ್ಕೆ ತಿನ್ನೋಕ್ಕೇನು ಕೊರತೆ ಇಲ್ಲ. ಅವರದೇ ಆದ ಒಂದು ಪುಟ್ಟ ಕೆಲಸ, ಒಂದಿಷ್ಟು ಹಣದಲ್ಲಿ ಸಂತೃಪ್ತಿ ಪಟ್ಕೊಂಡು ಇದ್ದುದರಲ್ಲಿ ಹಾಯಾಗಿ ಬಾಳೋದೆ ನಿಜವಾದ ಬದುಕು. ದುಡಿಮೆಗೆ ಮಿಗಿಲಾದ ಕನಸು ಕಾಣಬಾರದು. ಭಗವಂತ ಕೊಟ್ಟಷ್ಟೇ ತಿಂದು ಇನ್ನೊಬ್ಬರ ಮುಂದೆ ಕೈ ಚಾಚದೆ ಬದುಕಿಸ್ತಾ ಇದ್ದಾನಲ್ಲ, ಅದಕ್ಕೆ ಸಂತೋಷ ಪಡಬೇಕು. ಹುಟ್ಟಿದ್ವಿ, ಅನಿವಾರ್ಯ ಬದುಕಲೇಬೇಕು. ಕೆಲವರು ಸಂಸಾರವನ್ನ ಜೈಲು ಅಂತ ತಿಳ್ಕೊಂಡಿರ್ತಾರೆ. ಬಟ್ ಅದನ್ನ ನಾವೇ ನಮ್ಮ ಕೈಯಾರೆ ಜೈಲು ಮಾಡ್ಕೊಂಡು ಬಿಟ್ಟಿರ್ತೀವಿ. ನೀವು ನಿಮ್ಮ ಮನಸ್ಸನ್ನ ಜಿಗುಪ್ಸೆ ಮಾಡಿಕೊಂಡು ನಿರಂತರ ಕಿರಿಕಿರಿ ಅನುಭವಿಸ್ತಾ ಇದ್ರೆ ತಿಳ್ಕೊಂಡು ಬಿಡಬೇಕು, ದಾಂಪತ್ಯದ ಬ್ಯಾಲೆನ್ಸ್ ತಪ್ಪಿದೆ ಅಂತ. ಕೆಲವೊಂದು ಸಾರಿ ಸಣ್ಣ ವಿಷಯಕ್ಕೂ ಕೋಪ ಮಾಡಿಕೊಂಡು ತಮ್ಮ ಮಾನಸಿಕ ನೆಮ್ಮದಿ ತಾವೇ ಹಾಳು ಮಾಡ್ಕೊಂಡು ಬಿಡ್ತಾರೆ. ಒಂಚೂರು ತಾಳ್ಮೆಯಿಂದ ವರ್ತಿಸಿದ್ರೆ ಬದುಕೇ ಬಂಗಾರವಾಗಿ ಬಿಡುತ್ತೆ ಅಲ್ವಾ? ಬಟ್ ಇದಕ್ಕೆಲ್ಲ ಟೈಮ್ ಇರಲ್ಲ ಬಿಡಿ.
ಸ್ನೇಹಿತರೆ, ಮನಸ್ಸು ಯಾವಾಗಲೂ ಜಾಗೃತವಾಗಿರಬೇಕು. ಈ ಜಾಗೃತ ಮನಸ್ಸು ಎಲ್ಲ ರೀತಿಯ ಬದುಕಿಗೆ ಬೇಕಾಗುವಂತಹ ದಾಂಪತ್ಯವನ್ನು ಸುಲಭವಾಗಿ ಕಾಪಾಡಿಕೊಳ್ಳುವಂತಹ ಸಕಾರಾತ್ಮಕ ಆಲೋಚನೆಗಳನ್ನ ಬಿತ್ತಿ ಬೆಳೆಯುವಂತಹ ಫಲವತ್ತಾದ ತಣ್ಣನೆ ಭೂಮಿ. ಎಲ್ಲಿ ಮನಸ್ಸು ಸ್ವಚ್ಛವಾಗಿರುತ್ತದೆಯೋ ಅಲ್ಲಿ ಶುಭ್ರವಾದ ಆಲೋಚನೆಗಳು ಹಾರಾಡಿಕೊಂಡಿರ್ತವೆ. ಕೆಲ ಹೆಂಗಸರು ಇವನನ್ನ ಯಾಕಪ್ಪ ಕಟ್ಕೊಂಡೆ ಅಂತ ಅದೇ ಹಳಚದ ಆಲೋಚನೆಗಳಲ್ಲೇ ಇರ್ತಾರೆ. ಹಿಂದಿನದೆಲ್ಲ ನೆನೆಸಿ ಹಿತ್ತಲಿನಲ್ಲಿ ಅಳೋ ಬದಲು ಅಂತ ಮನುಷ್ಯನನ್ನ ತಿದ್ದೋದು ಹೇಗೆ ಅಂತ ಯೋಚನೆ ಮಾಡಿ, ಕೆಟ್ಟ ಮನುಷ್ಯನನ್ನ ಒಳ್ಳೆಯವನಾಗಿ ಮಾಡಿ ಜೀವನ ಸಾಗಿಸೋದೇ ಬದುಕಿನ ಮ್ಯಾಜಿಕ್. ಬೇಡಿದ್ದೆಲ್ಲ ಸುಲಭವಾಗಿ ಸಿಕ್ಬಿಟ್ರೆ ಅದಕ್ಕೆ ಯಾರು ಬದುಕಂತಾರ? ಕಷ್ಟಗಳು ಬರ್ತಿರ್ಬೇಕು, ಜೀವನ ಬದುಕು ಅನಿಸಿಕೊಳ್ಳೋದೆ ಆವಾಗ. ಕೆಲವರು ತನ್ನ ಗಂಡ ಕುಡುಕನೋ ಚಟಗಾರನೋ ಅಂತ ಗೊತ್ತಾದ್ರೆ ಅತಿ ವೇಗವಾಗಿ ಜಿಗುಪ್ಸೆಗೊಂಡು ಇಂಥವನ್ನ ಕಟ್ಕೊಳ್ಳೋ ಕರ್ಮ ನನಗೇನು ಬಂದಿತ್ತಪ್ಪ ದೇವರೇ ಅಂತ ಹಣೆ ಹಣೆ ಬೇಡ್ಕೊಂಡು ಗದ್ದಕ್ಕೆ ಕೈಚಲ್ಲಿ ಅಳ್ತಾ ಕೂತ್ ಬಿಡ್ತಾರೆ. ಅತ್ರೆ ಹಣೆ ಬರ ಬದಲಾಗಲ್ಲ, ನಾವು ಬದಲಾಗಬೇಕು. ನಮ್ಮೊಟ್ಟಿಗೆ ಅವರನ್ನು ಬದಲಾವಣೆ ಮಾಡಬೇಕು. ನಿಮ್ಮ ಮನೆಯವರು ಕುಡುಕನೋ ಚಟಗಾರನೋ ಆಗಿದ್ರೆ, ಒಬ್ಬಳು ಹೆಣ್ಣು ಮಗಳು ಹೇಳ್ತಾಳೆ, ಒಬ್ಬ ಕುಡುಕ ಚಟಗಾರನ ಮದುವೆ ಆಗಿದ್ದೀನಿ ಅನ್ನೋದಕ್ಕಿಂತಲೂ ಸ್ಥಿರ ಮನುಷ್ಯನ ಸ್ವತಂತ್ರ ಮನುಷ್ಯನೊಟ್ಟಿಗೆ ಮದುವೆ ಆಗಿದ್ದೀನಿ ಅನ್ನುವ ಹೆಮ್ಮೆ ಇದೆ, ಯಾಕೆ ಕೊರಗಬೇಕು ಅಂತ. ವಾಹ್, ಎಂಥ ಸುಂದರವಾದ ಮಾತು ಅಲ್ವಾ? ಹಾಗಾದರೆ ದಾಂಪತ್ಯ ಅಂದರೆ ಏನು, ಅದು ಹೇಗೆ ಇರಬೇಕು? ದಾಂಪತ್ಯ ಅಂದರೆ ನಿಮ್ಮ ಸಂಗತಿಯನ್ನು ಮಮತೆಯಿಂದ ನೋಡಿಕೊಳ್ಳುವುದು. ಮಮತೆ ಅಂದರೆ ಅದು ಯಾರಿಂದಲೂ ಪ್ರತಿಫಲವನ್ನು ನಿರೀಕ್ಷಿಸದ ಭಾವ. ಎಲ್ಲಿ ಮಮತೆ ಇರುತ್ತೋ ಅಲ್ಲಿ ತಿರಸ್ಕಾರ, ದ್ವೇಷ, ಅಸೂಯೆ ಇದ್ಯಾವುದೂ ಇರೋದಿಲ್ಲ. ಎಲ್ಲಿ ಏನು ಇದ್ದರೂ ಪ್ರೀತಿ, ಪ್ರೇಮ, ಪ್ರಶಂಸೆ, ಗೌರವಗಳಿಗೆ ಮಾತ್ರ ಆದ್ಯತೆ. ನೆಮ್ಮದಿಯನ್ನು ಏಕೆ ಕಳೆದುಕೊಳ್ಳುತ್ತೇವೆ? ಯಾಕಂದರೆ ಅಹಂಕಾರ. ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯೊಂದಿಗೆ ಬದುಕಬೇಕಂದರೆ ಮತ್ತೆ ಚೆನ್ನಾಗಿ ಬದುಕ್ತಾ ಇದ್ದಾನೆ ಅಂದರೆ ಅದಕ್ಕೆ ಕಾರಣ ಸ್ನೇಹ, ಸಹಕಾರವೇ ಹೊರತು ಮತ್ತೇನೂ ಅಲ್ಲ. ಹಾಗಾದರೆ ಈ ಸ್ನೇಹ ಸಹಕಾರದ ದಾರಿಯನ್ನು ನಾವು ಹುಡುಕಬೇಕಂದರೆ ಕಾರಣವೇನು? ಮೊದಲು ಮನಸ್ಸು ಜಾಗೃತವಾಗಬೇಕು. ಯಾವಾಗ ಮನಸ್ಸು ಜಾಗೃತವಾಗುತ್ತೋ ಕ್ರಮೇಣ ಸಂಬಂಧಗಳು ಗಟ್ಟಿ ಆಗ್ತಾ ಹೋಗ್ತವೆ. ಸ್ನೇಹಿತರೆ, ಈ ಸಂಸಾರದಲ್ಲಿ ಹೆಂಡತಿಯೊಂದಿಗೆ ನೆಮ್ಮದಿಯಿಂದ ಬದುಕಬೇಕು ಅಂದರೆ ಏನು ಮಾಡಬೇಕು? ಸಾಹಸ ಮಾಡಬೇಕಲ್ಲ, ಅವಳನ್ನ ಅರ್ಥ ಮಾಡ್ಕೊಳ್ಳಿ ಸಾಕು. ಅರ್ಥ ಮಾಡ್ಕೊಳ್ಳೋದಂದ್ರೆ ಏನು? ಮೊದಲು ನಮ್ಮನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಎಸ್, ನಾವು ಅವಳ ಜೊತೆ ಕರೆಕ್ಟಾಗಿ ಇದ್ದೀನ, ಅವಳ ನೋವಿಗೆ ಸ್ಪಂದಿಸ್ತಾ ಇದ್ದೀನ, ಅವಳೊಳಗೆ ನಾನು ಒಬ್ಬನಾಗಿದ್ದೀನ, ಅವಳನ್ನ ಸರಿಯಾಗಿ ನೋಡ್ಕೊಳ್ತಾ ಇದ್ದೀನ. ಹೀಗೆ ನಿಮ್ಮ ಮನಸ್ಸನ್ನು ನೀವೇ ಪ್ರಶ್ನಿಸಿ, ಉತ್ತರ ನಿಮಗೆ ಸಿಗುತ್ತೆ. ಕೆಲಸ ದುಃಖ ಯಾರಿಗೆ ಇರಲ್ಲ ಹೇಳಿ? ಬದುಕು ಅಂದಮೇಲೆ ಇವೆಲ್ಲ ಸಹಜ. ಅವೆಲ್ಲ ಒತ್ತಡಗಳ ನಡುವೆಯೂ ನಿಮ್ಮನ್ನು ನಂಬಿ ಬಂದ ಮಡದಿಗೆ ನಿಮ್ಮ ಪ್ರೀತಿನ ಒಂಚೂರು ನಿವೇದನೆ ಮಾಡಿ, ಕಾಳಜಿ ತೋರಿ. ನಿಮ್ಮ ನಿರೀಕ್ಷೆಗಳನ್ನ ಅವಳಿಗೆ ಮನ ಬಿಚ್ಚಿ ಹೇಳಿಬಿಡಿ. ಅವಳ ಮೇಲೆ ಒತ್ತಡ ಹೇರಬೇಡಿ. ಸಂತೋಷದಿಂದ ಒಂದು ಮುಗುಳ್ನಗೆ ಬೀರಿ. ಆ ನಗೆ ಅವಳ ಹೃದಯವನ್ನೇ ಹಿಗ್ಗಿಸುತ್ತದೆ. ನಿಮ್ಮದೊಂದು ಸ್ಪರ್ಶ ಅವಳಲ್ಲಿ ಒಂದು ಹೊಸ ಭರವಸೆ ಹುಟ್ಟಿಸುತ್ತದೆ. ಪ್ರೀತಿಯಿಂದ ನೀವು ಆಡುವ ಒಂದು ಮಾತು ಅವಳಲ್ಲಿ ಸುರಕ್ಷತೆಯ ಭಾವವನ್ನು ಬೆಸೆಯುತ್ತದೆ. ಒಟ್ಟಿಗೆ ಸೇರಿಸಿ ನಿಮ್ಮ ಮಾತುಗಳನ್ನು ವಿನಿಮಯ ಮಾಡಿಕೊಳ್ಳಿ. ಸಾಧ್ಯವಾದಷ್ಟು ವಿನಯವಂತರಾಗಿರಿ. ನೆನಪಿರಲಿ, ನಾನಿನ್ನ ಪ್ರೀತಿಸ್ತೀನಿ ಅಂತ ಇಬ್ಬರಲ್ಲಿ ಯಾರೇ ನಿವೇದನೆ ಮಾಡಿದರೂ ಧನ್ಯವಾದ ಸಲ್ಲಿಸೋದನ್ನು ಮರಿಬೇಡಿ. ಯಾಕಂದರೆ ಅದು ಅಷ್ಟೇ ಮಹತ್ವದವಾದದ್ದು. ಇವಳು ನಾನು ಪ್ರೀತಿಸಿದ ಹುಡುಗಿ. ಅವನ ಮದುವೆ ಆಗೋದಕ್ಕಿಂತ ಮುಂಚೆ ನನ್ನೆದೆಗೆ ಯಜಮಾನಿಯಾದವಳು. ಇವಳು ಎಂದಿದ್ರು ನನಗೆ ಅಂತ ಡಿಸೈಡ್ ಮಾಡಿದರೆ ಡಿಲೀಟ್ ಮಾಡಿ. ನಿಮಗೆ ಅನಿಸ್ತಿರ್ಬೋದು ಇವನಿಗೆ ಮದುವೆ ಆಗೋಕ್ಕೆ ನಾನು ಪ್ರೀತಿಸಿದ ಹುಡುಗಿನೇ ಬೇಕಾಗಿತ್ತ ಅಂತ. ಬಟ್ ನೆನಪಿರಲಿ, ಯಾವ ಒಬ್ಬ ಹುಡುಗನೂ ಬೇರೆಯವರ ಪ್ರೀತಿಸಿದ ಹುಡುಗಿನೇ ನನಗೆ ಬೇಕು ಅಂತ ಹರಕೆ ಹೊತ್ತಿರಲ್ಲ. ಅಂಥ ಕರ್ಮನೂ ಅವನಿಗೆ ಬೇಡ್ಕೊಂಡು ಬಂದಿರೋದಿಲ್ಲ. ಎಲ್ಲ ಅವರವರ ಹಣೆ ಬರಹ. ನೀವು ಪ್ರೀತಿಸಿದ ಹುಡುಗಿ ನಿಮಗೆ ಬೇಕಾಗಿದ್ದರೆ ಅವಳು ಮದುವೆ ಆಗೋದಕ್ಕಿಂತ ಮುಂಚೆ ಅವಳನ್ನ ಒಪ್ಪಿಸಿ, ಅವರ ಮನೆಯವ್ರನ್ನ ಒಪ್ಪಿಸಿ, ಹಾಗೋ ಮಾಡಿ ಮದುವೆ ಆಗಬೇಕಿತ್ತು. ಅದು ಬಿಟ್ಟು ಅವಳು ಇನ್ನೊಬ್ಬನ ಮದುವೆ ಆಗಿ ಅನ್ಯೋನ್ಯವಾಗಿ ಇರುವಾಗ, ಒಂದು ಮನೆಯನ್ನ ಬೆಳಗುತ್ತಿರುವಾಗ ಆ ಮನೆ ದೀಪ ಆರಿಸೋಕೆ ಹೊರಡೋದು ಮಹಾಪಾಪ. ಆ ಮನೆಯನ್ನ ಮನಸ್ಸನ್ನು ಬೆಳಗಲಿ ಬಿಡಿ. ಯಾಕಂದರೆ ಅವಳು ನೀವು ಪ್ರೀತಿಸಿದ ಹುಡುಗಿ ಅನ್ನೋದಕ್ಕಿಂತ ಇನ್ನೊಬ್ಬನ ಹೆಂಡತಿ, ಪರಸತಿ. ನೆನಪಿರಲಿ, ಇಬ್ಬರ ಅನ್ಯೋನ್ಯವಾದ ದಾಂಪತ್ಯದಲ್ಲಿ ಮೂರನೇವರಿಗೆ ಜಾಗವಿಲ್ಲ. ನಾನು ಪ್ರೀತಿಸಿದ ಹುಡುಗ ಅಥವಾ ಹುಡುಗಿ ಅಂತ ನೆಪ ಇಟ್ಕೊಂಡು ಅವರ ಸುಂದರವಾದ ಸಂಸಾರಕ್ಕೆ ಹುಳಿ ಹಿಂಡೋ ಕೆಲಸ ಮಾಡಬೇಡಿ. ಅವರ ಮದುವೆ ಆದಮೇಲೆ ಮತ್ತೆ ಅವರನ್ನು ಬಯಸೋದು ತಪ್ಪು. ಮದುವೆಗೆ ಮುಂಚೆ ಏನೇ ನಡೀಲಿ ಅದು ಬೇರೆ ವಿಷಯ. ಮದುವೆ ಆದಮೇಲೆ ಬದುಕಿನಲ್ಲಿ ನೆಟ್ಟಿಗೆ ಇರೋಕ್ಕೆ ಕಲಿಬೇಕು, ಅದೇ ಜನತನ. ಹೋದವರು ಹೋಗಲಿ ಬಿಡಿ, ನಿಮಗೂ ನಿಮ್ಮದೇ ಆದ ಜೀವನವಿದೆ. ನಿಮಗೂ ಅಂತ ಎಲ್ಲೋ ಒಂದು ಜೀವನ ದೇವರು ಸೃಷ್ಟಿ ಮಾಡಿರ್ತಾನೆ. ಚೆನ್ನಾಗಿರೋರನ್ನ ಕಟ್ಕೊಂಡು ದಾಂಪತ್ಯ ಎನ್ನುವ ತೇರನ್ನ ಏರಿ ಬದುಕಿನ ರಥನ ಎಳೆದ್ಬಿಡಿ. ಹೆಂಗೆ ಬದುಕೋದು ಅಂತ ಪ್ಲಾನ್ ಮಾಡಿ, ಹೆಂಗೆ ಬದುಕಿದ್ರೆ ಲೈಫ್ ಎವರ್ ಗ್ರೀನ್ ಆಗಿರುತ್ತೆ ಅಂತ ವಿಚಾರ ಮಾಡಿ. ಸಂಸಾರದಲ್ಲಿ ಅನುಮಾನ ಪಡಬೇಡಿ, ಅಭಿಮಾನ ತೋರಿಸಿ. ಸಂಸಾರ ಅಂದಮೇಲೆ ಚಿಕ್ಕ ಪುಟ್ಟ ತಪ್ಪುಗಳು ನಡೀತಾ ಇರ್ತವೆ, ಅದನ್ನು ದೊಡ್ಡದು ಮಾಡದೆ ಉದಾರವಾದಿಯಾಗಿ ಕ್ಷಮಿಸಿಬಿಡಿ. ದಾಂಪತ್ಯದ ಬಿರುಕಿಗೆ ಇದೊಂದು ಕಾರಣ ಅಂತ ಸ್ವಲ್ಪ ವಿವರಿಸಿದೆ ಅಷ್ಟೇ.
ಸಂಸಾರದಲ್ಲಿ ಮತ್ತೆರಡು ಸಮಸ್ಯೆಗಳು. ಒಂದು, ಮದುವೆಗೆ ಮುಂಚೆ ಕುಡಿಯದವನು ಮದುವೆ ಆದ ಮೇಲೆ ಯಾಕೆ ಕುಡಿತಾನೆ? ಇನ್ನೊಂದು, ಮದುವೆ ಆದ ಕೆಲ ತಿಂಗಳವರೆಗೂ ಚೆನ್ನಾಗಿದ್ದ ಹೆಣ್ಣು ಯಾಕೆ ಡಿವೋರ್ಸ್ಗೆ ಅಪ್ಲೈ ಮಾಡ್ತಾಳೆ? ಈ ಸಮಸ್ಯೆಗೆ ಮೂಲ ಕಾರಣವೇ ಅನುಮಾನ. ನನ್ನ ಗಂಡ ಯಾಕೆ ಅವಳ ಜೊತೆ ಮಾತಾಡ್ತಾನೆ, ನನ್ನ ಹೆಂಡತಿ ಯಾಕೆ ಅವನ ಜೊತೆ ಮಾತಾಡ್ತಾಳೆ ಎನ್ನುವ ಅನುಮಾನದ ಸುಳಿಯೇ ಬದುಕಿನ ದಾರಿ ತಪ್ಪಿಸೋ ದೊಡ್ಡ ಬೇತಾಳ. ನೆನಪಿರಲಿ, ಬರೀ ಯಾವಾಗಲಾದರೂ ಒಮ್ಮೆ ಮಾತನಾಡುವುದರಿಂದ ಅಂಥ ಸಂಬಂಧಗಳು ಗಟ್ಟಿ ಆಗೋದಾಗಿದ್ದರೆ ಈ ಭೂಮಿ ಮೇಲೆ ವಾತ್ಸಲ್ಯಕ್ಕೆ ಬೆಲೆನೇ ಇರ್ತಾರಿಲ್ಲ ಬಿಡಿ. ದಾಂಪತ್ಯದಲ್ಲಿ ಒಮ್ಮೆ ಅನುಮಾನ ಪಟ್ಟರೆ ತುಂಬ ಎಡವಟ್ಟಾಗುತ್ತೆ. ಅದಕ್ಕೆ ಅನುಮಾನ ಬೆಳಿ ಅನುಭವ ಆಗುತ್ತೆ, ಅಭಿಮಾನ ಬೆಳೆಯುತ್ತೆ, ಅಭಿನಂದನೆಯೂ ಸಲ್ಲುತ್ತೆ. ಜೀವನದ ಪ್ರತಿ ಹೆಜ್ಜೆ ಹೆಜ್ಜೆಗೂ ಜೊತೆಯಾಗಿ ಇರ್ತೀನಿ ಅಂತ ಸಪ್ತಪದಿ ತುಳಿತಾರೆ. ಅದೆಷ್ಟು ದಿನ ಜೊತೆಯಾಗಿರ್ತಾರೋ ಗೊತ್ತಿಲ್ಲ. ಬದುಕಿನಲ್ಲಿ ಎಲ್ಲ ಜಂಜಾಟಗಳಿಂದ ಮುಕ್ತಿ ಪಡೆದು ನೆಮ್ಮದಿಯ ದಾಂಪತ್ಯ ನಾಮದಾಗಬೇಕಂದ್ರೆ ಹೊಂದಾಣಿಕೆ ತುಂಬ ಇಂಪಾರ್ಟೆಂಟ್. ಈ ಸಂಸಾರದಲ್ಲಿ ತಾಪತ್ರಗಳು ಯಾಕೆ ಶುರುವಾಗ್ತವೆ? ಹಣದಿಂದ, ಅವಳ ಗುಣದಿಂದ. ಅದಕ್ಕೆ ಸಮಸ್ಯೆಗಳಿಲ್ಲದೆ ಸಾಮರಸ್ಯದ ಬದುಕು ಬೇಕು ಅಂದರೆ ಯಾವಾಗಲೂ ಏನೇ ಮಾಡಿದರೂ ಪ್ರೀ ಪ್ಲ್ಯಾನ್ ಮಾಡ್ಕೊಳ್ಬೇಕು. ಈ ಪ್ರೀ ಪ್ಲ್ಯಾನ್ ಮಾಡಿಕೊಂಡ್ರೆ ಬದುಕಿನ ಸಮಸ್ಯೆ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗುತ್ತೆ ಅನ್ನೋದು ನನ್ನ ಅನಿಸಿಕೆ. ಅದಕ್ಕೆ ಈ ದಾಂಪತ್ಯದ ಬಗ್ಗೆ ನಾಡಿನ ಹಿರಿಯ ಕವಿ ಎಚ್ ಎಸ್ ವೆಂಕಟೇಶ್ ಮೂರ್ತಿಯವರು ಬಹಳ ಚೆನ್ನಾಗಿ ಬರೀತಾರೆ. ಇಷ್ಟು ಕಾಲ ಒಟ್ಟಿಗಿದ್ದರೇನು, ಅರಿತವೇನು, ಬೆರಿತವೇನು, ಕಡಲ ದೋಣಿ ನೀರ ಮೇಲೆ ಎಷ್ಟು ದೂರ ಸಾಗಿದರೇನು ಬಂತು, ಹಡಗಿಗೆ ಕಡಲಿನಾಳ ತಿಳಿಯುವುದೇನು. ಹೀಗಾಗಬಾರ್ದು ಅಲ್ವಾ? ಗಂಡ ಹೆಂಡತಿ ದಾಂಪತ್ಯ ಇಬ್ಬರ ನಡುವೆ ಎಷ್ಟು ಬೇಕಾದರೂ ಅಂತರವಿರಲಿ, ಆದರೆ ಮನಸ್ಸಿನಾಳ ತಿಳಿದಿರಲಿ. ಮೊದಲು ಸಂಬಂಧ ಅಂದರೆ ಏನು ಎಂಬುದ ಅರಿತುಕೊಳ್ಳಬೇಕಾಗಿದೆ. ಅದನ್ನು ಅರ್ಥ ಮಾಡಿಕೊಳ್ಳದೆ ದುಡುಕುತ್ತಿರುವುದರಿಂದಲೇ ಅನೇಕ ಅನಾಹುತಗಳು ನಮ್ಮೆದುರು ನಿಲ್ಲುತ್ತಿವೆ. ಯಾವುದು ಪ್ರೀತಿ, ಯಾವುದು ಸ್ನೇಹ ಎಂಬುದು ನೇರ ನಡುವಿನ ವ್ಯತ್ಯಾಸವನ್ನು ಜನ ಮರೆತಿದ್ದಾರೆ. ಪ್ರತಿಯೊಂದು ಸ್ನೇಹಕ್ಕೂ ಸಂಬಂಧಕ್ಕೂ ರೇಖೆ ಅನ್ನೋದು ಇರುತ್ತೆ. ಅದರ ಎಲ್ಲೇ ಮೀರಿದಾಗಲೇ ಇಲ್ಲದ ತೊಂದರೆಗಳು ಅಂಟಿಕೊಂಡು ಬಿಡುತ್ತವೆ. ಮುಳ್ಳಿನ ಮೇಲೆ ಹರಿವಿದ ಬಟ್ಟೆಯನ್ನು ಬಿಡಿಸುವಾಗ ಸ್ವಲ್ಪವಾದರೂ ನಾಜುಕ್ಕಿರಬೇಕು, ಇಲ್ಲದಿದ್ದರೆ ಬಟ್ಟೆ ಹರಿಯುತ್ತದೆ. ಸಂಬಂಧಗಳು ಹಾಳಾಗುತ್ತಿರುವುದು ಇದೇ ರೀತಿನೇ. ಅದಕ್ಕೆ ಸಂಬಂಧದಲ್ಲಿ ಪ್ರೀತಿ ಇರಲಿ, ತಾಳ್ಮೆ ಇರಲಿ, ಕುಟುಂಬ ಎನ್ನುವುದು ಒಂದು ಪುಟ್ಟ ಪ್ರಪಂಚ. ಅದು ಪ್ರೀತಿ ವಿಶ್ವಾಸದ ಎಂಗಾಲ್ ಮೇಲೆ ನಿಂತಿರುತ್ತೆ. ಯಾವಾಗ ಪ್ರೀತಿ ವಿಶ್ವಾಸ ನಂಬಿಕೆ ಕಳೆದುಕೊಂಡು ಹೋಗುತ್ತವೋ ಆವಾಗ ಆ ಕುಟುಂಬ ಬಿರುಗಾಳಿಗೆ ಸಿಲುಕಿದ ನೌಕೆಯಾಗಿ ಬಿಡುತ್ತದೆ. ಅಷ್ಟಕ್ಕೂ ಪ್ರೀತಿ ಅಂದರೆ ಏನು? ಪರಸ್ಪರ ಇಷ್ಟಪಡುವುದು, ವಿಶ್ವಾಸ, ನಂಬಿಕೆ, ನಿನ್ನವರಿಗಾಗಿ ಬದುಕುವುದು, ಸ್ವಾರ್ಥ ಬಿಟ್ಟು ನಿಷ್ಕಲ್ಮಶದಿಂದ ಜೀವನ ಸಾಗಿಸುವುದೇ ಪ್ರೀತಿ. ಕಷ್ಟಗಳನ್ನು ಹಂಚಿಕೊಳ್ಳುವ, ಸಂತೋಷವನ್ನು ಹಂಚುವ ತೆರೆದ ಮನಸ್ಸಿನ ಹೃದಯವೇ ಪ್ರೀತಿ. ಇಂಥ ನಿಸ್ವಾರ್ಥ ಪ್ರೀತಿಯಿಂದಲೇ ನಮ್ಮ ಭಾರತದ ಕುಟುಂಬ ಪದ್ಧತಿ ವಿಶ್ವಕ್ಕೆ ಮಾದರಿಯಾಗಿದ್ದು, ಇಂಥ ಪದ್ಧತಿಯೇ ನಮ್ಮ ನೆಲದ ಕವಿ ಪುಂಗರು ಹಾಡಿ ಹೊಗಳಿದ್ದು. ಸಖಿ ಗೀತದಲ್ಲಿ ಸತಿ ಪದ್ಧತಿಯ ಬಗ್ಗೆ ಬೇಂದ್ರೆ ಅವರು ಬಹಳ ಚೆನ್ನಾಗಿ ಬರೆದಿದ್ದಾರೆ. ಪ್ರೀತಿ ಎಂದರೆ ನೆರಳಿನಂತೆ ಮುಂದೆ ನಿಂತು ದಾರಿ ತೋರಿಸುತ್ತದೆ, ಹಿಂದೆ ನಿಂತು ಧೈರ್ಯ ತುಂಬುತ್ತದೆ, ಪಕ್ಕದಲ್ಲೇ ನಿಂತು ಪ್ರೀತಿ ಹರಿಸುತ್ತದೆ. ಪ್ರೀತಿ ಎಂದರೆ ಪರಸ್ಪರರನ್ನು ಅರಿತುಕೊಳ್ಳುವ ಆತ್ಮಜ್ಞಾನ. ಪ್ರೀತಿ ಇರುವಲ್ಲಿ ಪರವಶತೆ ಇರುತ್ತೆ, ಆಪ್ತತೆ ಇರುತ್ತೆ, ಸುರಕ್ಷತೆಯ ಭಾವ ಇರುತ್ತೆ. ಒಬ್ಬರನ್ನೊಬ್ಬರು ಸಮರ್ಪಿಸಿಕೊಂಡ ತ್ಯಾಗದ ಬದುಕಿನಲ್ಲೂ ನಮ್ಮ ಪ್ರತಿಬಿಂಬವನ್ನು ಕಾಣುವ ಸಣ್ಣ ಸ್ವಾರ್ಥವೂ ಇರುತ್ತದೆ. ನೀ ಕಾಣುವ ಕನಸಿನಲ್ಲೂ ನಾನೇ ಇರಬೇಕು, ಸಾಯುವ ಕೊನೆಯ ಕ್ಷಣದಲ್ಲೂ ನಿನ್ನ ಹೆಸರನ್ನೇ ಹೇಳಬೇಕು ಎನ್ನುವಂಥ ಪ್ರೀತಿ ಅದು. ನಿಜವಾದ ಪ್ರೀತಿ ಇದ್ದಲ್ಲಿ ಲೋಪದೋಷಗಳು ಕಾಣೋದೇ ಇಲ್ಲ, ಎಲ್ಲವೂ ಹಿರಿದಾಗಿ ಮೆರುಗಾಗಿ ಕಾಣಿಸುತ್ತೆ. ಇಂಥ ಪ್ರೀತಿ ತುಂಬಿದ ದಾಂಪತ್ಯ ಸಿಕ್ಕ ನಾನೇ ಧನ್ಯ ಎಂಬ ಕೃತಜ್ಞತೆಯ ಭಾವವು ಅಲ್ಲಿರುತ್ತೆ. ಅದಕ್ಕೆ ಪ್ರೇಮ ಕವಿ, ದಾಂಪತ್ಯ ಕವಿ ಕೆ ಎಸ್ ನರಸಿಂಹಸ್ವಾಮಿಯವರು ಬರೀತಾರೆ, ನನ್ನವಳು ನನ್ನೆದೆಯ ಹೊನ್ನಾಡನ್ನಾಳುವಳು, ಬೆಳಗು ಗೆನ್ನೆಯ ಚೆನ್ನೆ ನನ್ನ ಮಡದಿ, ಹೊಳೆಯ ಸುಳಿ ಗಾಳಿಗಿಂತ ಆಳ ಕಣ್ಣಿನ ಚೆಲುವು, ಅವಳೊಮ್ಮೆ ಹೆರಳ ಕೆದರಿ ಕಪ್ಪು ಗುರುಳನ್ನು ಬೆನ್ನ ಮೇಲೆ ಹರಡಿದರೆ ದೂರದ ಗಿರಿಯ ಮೇಲೆ ಇಳಿದಂತೆ ಇರುಳು ಮಾಲೆ. ಈ ಕವಿಯ ಸಾಲಿನಲ್ಲಿ ಪ್ರೀತಿ ಇದೆ, ಕೂಡಿ ಬಾಳಿದರೆ ಸ್ವರ್ಗ ಸುಖ ಅಲ್ಲಿಯೇ ಇರುತ್ತದೆ ಎಂಬ ನೀತಿಯೂ ಇದೆ. ಅರ್ಥ ಮಾಡಿಕೊಂಡ್ರೆ ಅವರವರ ಭಾವಕ್ಕೆ ತಕ್ಕಂತೆ ಅವರ ಜೀವನವೂ ಸಂತಸದಿಂದ ಸಾಗುತ್ತೆ. ಸೊ ಯಾವಾಗಲೂ ನಗ್ತಾ ಇರಿ, ನಗಿಸ್ತಾ ಇರಿ, ಸುಖ ಸಂಸಾರದ ರಹಸ್ಯವೇ ನಗು. ಅದು ಯಾವತ್ತೂ ನಿಮ್ಮ ಬಾಳಿನಲ್ಲಿ ನಿತ್ಯ ಇರಲಿ. ಗಂಡನಿಗೆ ಹೆಂಡತಿ, ಹೆಂಡತಿಗೆ ಗಂಡ, ಇಬ್ಬರ ಒಲುಮೆಯಲ್ಲಿ ಸಾಗಿ ಬರಲಿ ನಿಮ್ಮ ಬಂಗಾರದಂತಹ ಬದುಕು. ದೇವರು ಒಳ್ಳೇದು ಮಾಡಲಿ. ಸ್ನೇಹಿತರೆ, ಇಷ್ಟೊತ್ತು ಧ್ವನಿಮುದ್ರಿಕೆ ಹೇಳಿದ ನಾನು ಶಿವಲಿಂಗ್ ದಾನಣ್ಣವರ್. ಮತ್ತೊಮ್ಮೆ ಇಂಥ ಧ್ವನಿಮುದ್ರಿಕೆಯೊಂದಿಗೆ ಮತ್ತೊಮ್ಮೆ ಭೇಟಿಯಾಗ್ತೀನಿ. ಸೊ ಮೀಟ್ ಅಗೇನ್, ಬಾಯ್.